ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಾಗಟಿ. ಉದ್ಘಾಟನೆ ದಿನವೇ ಹಳಿ ತಪ್ಪಿದ ಪುಟಾಣಿ ರೈಲು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ಮುಕ್ತಾಯಗೊಂಡ ಯೋಜನೆಗಳ ಲೋಕಾರ್ಪಣೆ ಇಂದು ಇಲ್ಲಿನ ಇಂದಿರಾಗಾಂಧಿ ಗಾಜಿನ ಮನೆ ಆವರಣದಲ್ಲಿ ನಡೆಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಬಳಿಕ ಪುಟಾಣಿ ರೈಲು ಹಳಿ ತಪ್ಪಿದ್ದು ಮೊದಲನೇ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಬಗೆಗಿನ ವ್ಯಾಪಕ ಗುಸುಗುಸುವಿಗೆ ಮತ್ತಷ್ಟು ಪುಷ್ಟಿ ಬಂತಂತಾಗಿದೆ. ಅಮಾವಾಸ್ಯೆಯಂದೇ ನಡೆದ ಕಾರ್ಯಕ್ರಮಗಳು ಅಪಶಕುನಕ್ಕೆ ಮುನ್ನಡಿ ಬರೆಯಿತು. ಚಿನ್ನರಿಗೆಂದು ನಿರ್ಮಿಸಿದ್ದ ರೈಲಿನಲ್ಲಿ ಜೋಶಿ ಹಾಗೂ ಶೆಟ್ಟರ್ ಸವಾರಿ ಮಾಡಿ ಉದ್ಘಾಟನೆ ಮಾಡಿ 50 ಮೀಟರ್ ತೆರಳುತ್ತಿದ್ದಂತೆಯೇ ಮೂರನೇ ಬೂಗಿ ಹಳಿ ತಪ್ಪಿದ್ದು ಕೆಲ ಕಾಲ ಆತಂಕಕ್ಕೆ ಕಾರಣವಾಯಿತಲ್ಲದೆ ತಡಬಡಿಸಿ ಕೆಳಗಿಳಿಯುವಂತಾಯಿತು. ಯಾವುದೇ ಅಪಾಯವಾಗದೆ ಎಲ್ಲರೂ ಪಾರಾಗಿದ್ದರು. ಇಂದಿನಿಂದ ಘಟನೆ ಕಾರ್ಯಕ್ರಮಕ್ಕೆ ಕಪ್ಪು ಚುಕ್ಕೆಯಾಯಿತು. ಘಟನೆ ಬಳಿಕ ಅಧಿಕಾರಿಗಳನ್ನು ಜೋಶಿ ತರಾಟೆಗೆ ತೆಗೆದುಕೊಂಡಿರುವುದಲ್ಲದೆ ಸುರಕ್ಷತೆಗೆ ಗುಣಮಟ್ಟಕ್ಕೆ ಆದ್ಯತೆ ನೀಡುವಂತೆ, ಅಲ್ಲದೆ ಮುಂದೆ ಇಂತಹ ಅವಘಡವಾಗದಂತೆ ಖಡಕ್ ಎಚ್ಚರಿಕೆ ನೀಡಿದರು. ಮಿತಿಗಿಂತ ಹೆಚ್ಚು ಜನರು, ಬಹುತೇಕ ಬಿಜೆಪಿ ಮುಖಂಡರು ರೈಲಿನಲ್ಲಿ ಕುಳಿತಿದ್ದು ಹಳಿ ತಪ್ಪಲು ಕಾರಣ ಎನ್ನಲಾಗಿದೆ. ಈ ಹಿಂದೆ ಮಗುವೊಂದರ ಪ್ರಾಣಕ್ಕೂ ಪುಟಾಣಿಯ ರೈಲು ಕುತ್ತು ತಂದಿತ್ತು. ವಾಯುವ್ಯ ಸಾರಿಗೆ ಅಧ್ಯಕ್ಷ ವಿ ಎಸ್ ಪಾಟೀಲ್, ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಈರಣ್ಣ ಜಡಿ, ರೇಷ್ಮೆ ಮಾರಾಟ ಮಂಡಳಿ ಅಧ್ಯಕ್ಷೆ ಸವಿತಾ ಅಮರ್ ಶೆಟ್ಟಿ, ಹುಡಾ ಅಧ್ಯಕ್ಷೆ ನಾಗೇಶ್ ಕಲಬುರ್ಗಿ, ಸ್ಮಾರ್ಟ್ ವ್ಯವಸ್ಥಾಪಕ ನಿರ್ದೇಶಕ ಶಕೀಲ್ ಅಹಮದ್, ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಆರ್ ವಿಶಾಲ್, ಪೊಲೀಸ್ ಆಯುಕ್ತ ಲಾಬುರಾಮ್, ಮಾಜಿ ಮೇಯರ್ ವೀರಣ್ಣ ಸವಡಿ, ಪಾಲಿಕೆ ಸದಸ್ಯರಾದ ಚಂದ್ರಶೇಖರ್ ಮನಗುಂಡಿ, ರೂಪಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಕುಂದಗೋಳ ತಾಲೂಕಿನ ಯಲಿವಾಳದ ನಿವೃತ್ತ ಸೈನಿಕ ನಿಸಾರ್ ಅಹಮದ್ ಬಂಕಾಪುರ್ ಹಾಗೂ ಹೆಬ್ಬಳ್ಳಿ ಗ್ರಾಮದ ನಿವೃತ್ತ ಸೈನಿಕ ಬಸವರಾಜ್ ಗಡದ ಅವರುಗಳಿಗೆ ಗ್ರಾಮದ ಸಮಾಜ ಸೇವಕ ನಬಿಸಾಬ್ ನಾಲ್ಬಂದಿಯವರ ಮನೆಯಲ್ಲಿ ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಉಪ್ಪಿನ್, ಹಾಲಿ ಸೈನಿಕ ಯಾಸಿನ್ ಅಲಿ ಭದ್ರಾಪುರ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿಸಾರ್ ಅಹಮದ್ ಬಂಕಾಪುರ್, 17 ವರ್ಷಗಳ ಕಾಲ ಭಾರತ ಮಾತೆಯ ಸೇವೆ ಮಾಡಿ ಮರಳಿ ತಾಯಿನಡಿಗೆ ಬಂದಿದ್ದೇನೆ. ನನ್ನ ದೇಶದ ರಕ್ಷಣೆಗಾಗಿ ನಾನು ಹಗುರಿಳು ಸೇವೆ ಮಾಡಿದ ತೃಪ್ತಿ ನನಗಿದೆ. ಇನ್ನು ಮುಂದಿನ ನನ್ನ ವಿಶ್ರಾಂತಿ ಜೀವನದಲ್ಲಿ ನನ್ನ ಮನೆಯ ಸಂಸ್ಕಾರದ ಜೊತೆಗೆ ನನ್ನ ಊರಿನ ಮಕ್ಕಳಿಗೆ ದೇಶ ಸೇವೆಯ ಕುರಿತು ಮಾರ್ಗದರ್ಶನ ಮಾಡುವೆ ಎಂದರು. ನನಗೆ ಈ ದಿನ ಹೆಬ್ಬಳ್ಳಿ ಗ್ರಾಮಕ್ಕೆ ಕರೆದು ನನಗೆ ಗೌರವಿಸಿರುವ ಗ್ರಾಮದ ಶಿಕ್ಷಕರಾದ ಎಲ್ಐ ಲಕ್ಕಮ್ಮನವರ್, ಮಲ್ಲಿಕಾರ್ಜುನ್ ಉಪ್ಪಿನ ಹಾಗೂ ನಬಿಸಾಬ್ ನಾಲ್ಬಂದ್ ಸುರೇಶ್ ತಿರ್ಲಾಪುರ್ ಇವರುಗಳಿಗೆ ನಾನು ಚರಋಣಿಯಾಗಿರುವೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಬಿಸಾಬ್ ನಾಲ್ಬಂದ್, ಇದೊಂದು ಅನಿರೀಕ್ಷಿತ ಕಾರ್ಯಕ್ರಮವಾಗಿದ್ದು ನನ್ನೂರಿನ ಮಾಜಿ ಸೈನಿಕ ಬಸವರಾಜ್ ಗಡದ ಅವರಿಗೆ ಈ ನಮ್ಮ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸತ್ಕರಿಸಿ ಗೌರವಿಸಬೇಕು ಅಂತ ತೀರ್ಮಾನಿಸಿ ಈ ದಿನ ಇಬ್ಬರು ಸೈನಿಕರಿಗೆ ಸತ್ಕರಿಸುವ ಸೌಭಾಗ್ಯ ನನಗೆ ದೊರಕಿದೆ ಎಂದರು. ಹಾಲಿ ಸೈನಿಕ ಯಾಸಿನ್ ಅಲಿ ಭದ್ರಾಪುರ್ ಮಾತನಾಡಿ, ಈ ದಿನ ಎಲ್ಐ ಲಕ್ಕಮ್ಮನವರ್, ಮಲ್ಲಿಕಾರ್ಜುನ್ ಉಪ್ಪಿನಿ ಎರಡು ಜನ ಆದರ್ಶ ಶಿಕ್ಷಕರ ಸಮ್ಮುಖದಲ್ಲಿ ಈ ಒಂದು ಪವಿತ್ರ ಕಾರ್ಯ ನಡೆದಿದ್ದು ನನಗೆ ತುಂಬ ಖುಷಿ ತಂದಿದೆ ಎಂದರು. ಊರಿನ ಕೀರ್ತಿಯಿಂದ ಗಳಿಸುತ್ತೇವೆ, ಇನ್ನೂ ಸೇವೆ ಮಾಡಿ ಅಂತೇಳಿ ಆಶಿಸುತ್ತಾ ಇವತ್ತು ನೇತ್ರಿಯವರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಬೇಕಂತೆ ನಾವು ಇದೆ. ಗ್ರಾಮ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಯಲಿವಾಳ ಗ್ರಾಮದ ಸರ್, 17 ವರ್ಷ ಕಾಲ ಸೇವೆ ಸಲ್ಲಿಸಿ ನಮ್ಮೂರಿಗೆ ಜನವರಿ 30 ಆಗಮಿಸಿದ್ದೆ. ಈಗ ನಮ್ಮ ಮಾವನಾದ ನವೀಸಾಬ್ ಅವರ ಮನೆಗೆ ಹೆಬ್ಬಳ್ಳಿಗೆ ಬಂದಿರುತ್ತೇನೆ. ಅವರು ಮತ್ತು ಶಿಕ್ಷಕರಿಂದ ಮತ್ತು ಊರಿನಿಂದ ಎಲ್ಲ ಕಡೆಯಿಂದ ಮನೆಗೆ ಕರೆಸಿ ಸತ್ಕಾರ ಇದು ಮಾಡಿದ್ದಾರೆ. ಹಾಂ ಹಾಂ.
ಆಯ್ತಾ ನೋಡ್ರಿ. ಸರ್ ಇನ್ನೊಂದು ಸ್ವಲ್ಪ ಬಂದು ಬರ್ರಿ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದ ಲಯನ್ಸ್ ನಾಯಕ ನಿಸಾರ್ ಅಹಮದ್ ಬಂಗಾಪುರ ಅವರು ನಿವೃತ್ತಿಗೊಂಡು ಇಂದು ತವರಿಗೆ ಆಗಮಿಸಿದ್ರು. ದಾದರ್ ಎಕ್ಸ್ಪ್ರೆಸ್ ರೈಲು ಮೂಲಕ ಹುಬ್ಬಳ್ಳಿಗೆ ಆಗಮಿಸುತ್ತಲೇ ಕುಂದಗೋಳ ನೆನಪು ಫೌಂಡೇಶನ್ ಬಳಗವು ಆತ್ಮೀಯವಾಗಿ ಅವರನ್ನು ಬರಮಾಡಿಕೊಂಡ್ರು. ಬಳಿಕ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ಶಾಲೆಯನ್ನು ಹೊದಿಸಿ ಸನ್ಮಾನಿಸಲಾಯಿತು. ವಿದ್ಯಾಧರ ಸುಂಕದ ಶೇಖಣ್ಣ ಹರಕುಣಿ, ಮಂಜುನಾಥ್ ಪವಾಡಿ, ನಿಂಗಪ್ಪ ಸುತಕಟ್ಟಿ ಸಹಿತ ಹಲವಾರು ಜನ ಈ ಸಂದರ್ಭದಲ್ಲಿ ಹಾಜರಿದ್ದರು. ಪಿ ಯು ಸಿ ಸೆಕೆಂಡರಿಲಿ ಪಾಸಾಗಿ ನಂತರ ಆರ್ಮಿಯಲ್ಲಿ ಜಾಯ್ನ್ ಆದೆ. ನಾನು 17 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ನಮ್ಮೂರಿಗೆ ನಾನು ವಾಪಸ್ ಬಂದಿದ್ದೇನೆ. ಇದೆಲ್ಲ ಸಂಭ್ರಮವನ್ನು ನೀವು ಮಾಡಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ. ಈಗ ಯಾವ ಸೈನಿಕರ ನೀವು ಮರ್ಯಾದೆ ಹೆಂಗೆ ಕೊಡಾಕತ್ತೀರಿ, ಎಷ್ಟು ವೆಲ್ಕಮ್ ಮಾಡುತ್ತಾ ಇದ್ದರೆ, ಯಾಕೋಸ್ಕರ ನಮ್ಮ ದೇಶ ಸೇವೆಗಾಗಿ ಮಾಡಿ ಬಂದರು ಅಂತ. ಅದೇ ರೀತಿ ನೀವು ಮುಂದೆ ಮಿಲಿಟ್ರಿ ಹೋಗಲಿಕ್ಕೆ ಈ ಥರವಾದ ನಿಮ್ಮ ಅವಕಾಶ ಸಂದರ್ಭವನ್ನು ಸಿಕ್ಕ ಇಂಥ ಮಾಡೋದಕ್ಕೆ ಇದು ಹುಡುಗರಿಗೆ ಯುವಕರಿಗೆ ಎಲ್ಲರಿಗೆ ಮುಂದೆ ಎಕ್ಸ್ಪೀರಿಯನ್ಸ್ ಇದು ಆಗುತ್ತೆ. ಮುಂದೆ ನಾವು ಈ ಥರ ನೋಡಿ ಆರ್ಮಿಲಿ ಹೋಗಿ ಬಂದರೆ ಯಾವ ಥರ ಇವರಿಗೆ ಇದು ಇರುತ್ತೆ ವ್ಯಾಲ್ಯೂ, ಯಾವ ಥರ ಗುರು ಇರೋರೆಲ್ಲರಿಗೂ ನಮ್ಗೆ ಸತ್ಕರಿಸ್ತಾರೆ ಅನ್ನೋದು ಒಂದು ಇದು ಇರಲಿ ಹುಡುಗರ ಮ್ಯಾಗ. ಎಲ್ಲರೂ ಭಾರತೀಯ ಸೇವೆಯನ್ನು ಸಲ್ಲಿಸೋಣ ಅಂತ ಒಂದು ಮನಸ್ಸಲ್ಲಿ ಇದಿಟ್ಕೊಂಡು ನಮ್ಮ ಮಾತುಗಳನ್ನು ಪಣೆ ತೊಡ್ರಿ. ನಮಸ್ಕಾರ. ಮೈಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂಥ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಯಲಿವಾಳದ ಮಣ್ಣಿನ ಮಗ ಶ್ರೀಯುತ ನಿಸಾರ್ ಅಹಮದ್ ಬಂಕಾಪುರ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳು. ನಮ್ಮ ಹಾಗೂ ನಮ್ಮ ಈಶ್ವರಪ್ಪ ಸಂತಾಳ ಸರ್ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವೇನಪ್ಪ ಆರ್ಮಿ ಒಳಗೆ ಹೋಗಿ ಬಂದ್ವಿ, ಆದರೆ ನಮ್ಮ ಸುತ್ತಮುತ್ತ ಇರುವಂಥ ಗ್ರಾಮದೊಳಗೆ ಆರ್ಮಿಯೊಳಗೆ ಕಡೆಗೆ ತುಂಬ ಚೆನ್ನಾಗೈತಿ, ಆದರೆ ನಮ್ಮ ಯಲಿವಾಳ ಗ್ರಾಮದೊಳಗೆ ಆರ್ಮಿ ದೇಶ ಸೇವೆ ಮಾಡೋಕ್ಕೆ ಕೊಡುಗೆ ತುಂಬ ಕಡಿಮೆ ಆಗುತ್ತೆ.